ಜೋಸ್ ಅಲುಕ್ಕಾಸ್ ಇದರ ನೂತನ ನವೀಕೃತ ಉಡುಪಿ ಶೋರೂಮ್ ಅನ್ನ ಖ್ಯಾತ ಚಿತ್ರನಟಿ ಸಂಗೀತ ಶೃಂಗೇರಿ ಮತ್ತು ಉಡುಪಿ ಶಾಸಕರಾದ ರಘುಪತಿ ಭಟ್ ಅವರು ಉದ್ಘಾಟಿಸಿದ್ರು. ಜೋಸ್ ಅಲುಕ್ಕಾಸ್ ಉಡುಪಿ ಶಾಖೆಯು 12ನೇ ವರ್ಷದ ಹೊಸ್ತಿಲಿನಲ್ಲಿದ್ದು ಇದರ ಅಂಗವಾಗಿ ನೂತನ ನವೀಕೃತ ಶೋರೂಮ್ ಲೋಕಾರ್ಪಣೆಗೊಂಡಿದೆ. ಉಡುಪಿಯ ಮಾರುತಿ ವಿತಿಕಾದಲ್ಲಿರುವ ನೂತನ ವಿಶಾಲ ವಿಸ್ತೃತ ಶೋರೂಮ್ನಲ್ಲಿ ಚಿನ್ನ ವಜ್ರ ಆಭರಣಗಳ ಅತಿ ದೊಡ್ಡ ಮತ್ತು ಅತ್ಯಂತ ನವನವೀನ ಸಂಗ್ರಹವನ್ನು ಒಳಗೊಂಡಿದೆ. ಉದ್ಘಾಟನಾ ಸಮಾರಂಭದ ಅಂಗವಾಗಿ ಗ್ರಾಹಕರಿಗೆ ಅತ್ಯಾಕರ್ಷಕವಾದ ಆಫರ್ಗಳು ಕೂಡ ಲಭ್ಯವಿದೆ. 40,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ, ವಜ್ರದ ಮೇಲೆ 20% ಮತ್ತು ಪ್ಲಾಟಿನಂ ಆಭರಣಗಳ ಮೇಲೆ 7% ರಿಯಾಯಿತಿ ಇದೆ. ಗ್ರಾಹಕರು ತಮ್ಮ ಹಳೆಯ 22 ಕ್ಯಾರೆಟ್ ಚಿನ್ನವನ್ನು VIS ಆಲ್ಮಾರ್ಕ್ ಮಾಡಿದ 916 ಚಿನ್ನದ ಆಭರಣಗಳಿಗೆ ಅಥವಾ IGI ಪ್ರಮಾಣೀಕೃತ ವಜ್ರದ ಆಭರಣಗಳಿಗೆ ಹೆಚ್ಚುವರಿ ಪ್ರಯೋಜನಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಬಹುದು. ಇವುಗಳ ಜೊತೆಗೆ ಗ್ರಾಹಕರು ಮದುವೆಯ ಖರೀದಿಗಳಿಗೆ ವಿಶೇಷ ರಿಯಾಯಿತಿಗಳನ್ನು ಆನಂದಿಸಬಹುದು ಮತ್ತು ಅವರ ಎಲ್ಲ ಖರೀದಿಗಳಿಗೆ ಅಡ್ವಾನ್ಸ್ ಬುಕಿಂಗ್ ಸೌಲಭ್ಯಗಳನ್ನು ಮತ್ತು ಉಚಿತ ಉಡುಗೊರೆಗಳನ್ನು ಕೂಡ ಪಡೆಯಬಹುದು. ಕಾರ್ಯಕ್ರಮದಲ್ಲಿ ಜೋಸ್ ಅಲುಕ್ಕಾ ಸಂಸ್ಥೆಯ ಅಧ್ಯಕ್ಷರಾದ ಜೋಸ್ ಅಲುಕ್ಕಾ, ವ್ಯವಸ್ಥಾಪಕ ನಿರ್ದೇಶಕರಾದ ಜಾನ್ ಅಲುಕ್ಕಾ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೀತಾಂಜಲಿ ಸುವರ್ಣ, ನಟಿ ಮಾನಸಿ ಸುಧೀರ್, ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಉಳಕಾಡು ಮತ್ತಿತರರು ಉಪಸ್ಥಿತರಿದ್ದರು. ಹೊಂದಿರತಕ್ಕಂತಹ ಮಳಿಗೆ ಎನ್ನುವಂತಹ ನಮ್ಮ ಇವತ್ತಿನ ಸೆಲೆಬ್ರಿಟಿ ಗೆಸ್ಟ್ ಸಂಗೀತ ಶೃಂಗೇರಿ ನಿಮ್ಮೆಲ್ಲರ ಪ್ರೀತಿಯ ಜೋಸ್ ಅಲುಕ್ಕಾಸ್ ಇವತ್ತು ಉದ್ಘಾಟನೆಗೊಳ್ತಾ ಇದೆ ಶಾಸಕರ ಶುಭ ಹಸ್ತದ ಮೂಲಕ. ಸಂಗೀತ ಶೃಂಗೇರಿ ಸೆಲೆಬ್ರಿಟಿ ಗೆಸ್ಟ್ ಚಾರ್ಲಿ 777 ಇದರ ನಟಿ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖಂಡೆ ಮೀನುಗಾರಿಕಾ ಇಲಾಖೆಯ ನಿರ್ದೇಶಕ ಗೀತಾಂಜಲಿ ಸುವರ್ಣ ಇವರೆಲ್ಲರೂ ಕೂಡ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವುದು ನಾಡೊಂದು ಸೃಷ್ಟಿಯ ಸೊಬಗಿನ ಹಚ್ಚನೆ ಬಸರಿನ ಬೀಡೊಂದು ಕಡಲ ತೆಂಗಿನ ಉಡುಪಿ
ಆ ಸಂಸ್ಥೆಗೂ ಉತ್ತಮವಾದಂಥ ಒಂದು ಪ್ರಗತಿಯನ್ನು ಸಾಧಿಸಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಉಡುಪಿ ಇವತ್ತು ಬೆಳೀತಾ ಇರುವಂತಹ ನಗರ. ಕೊರೋನಾದ ಕಾರಣಕ್ಕೆ 2 ವರ್ಷ ನಮ್ಮ ಇಡೀ ದೇಶ ಮಾತ್ರ ಅಲ್ಲ ವಿಶ್ವದ ಆರ್ಥಿಕತೆ ಸಂಕಷ್ಟದಲ್ಲಿತ್ತು. ಕೊರೋನಾ ನಂತರದ ಭಾರತ ಇವತ್ತು ತುಂಬಾ ಆರ್ಥಿಕವಾಗಿ ನಾವು ಬೆಳವಣಿಗೆಯನ್ನ ಕಾಣ್ತಾ ಇದ್ದೇವೆ. ಅದರಲ್ಲಿ ಉಡುಪಿ ಈಗ ವಿಶೇಷವಾಗಿ ಎಲ್ಲ ಪ್ರವಾಸಿಗರ ಒಂದು ಆಕರ್ಷಣೀಯವಾದಂತ ಸ್ಥಳವಾಗಿ ಇವತ್ತು ಮೂಡಿ ಬಂದಿದೆ. ಹಾಗಾಗಿ ಇವತ್ತು ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಉಡುಪಿ ಇವತ್ತು ತುಂಬಾ ಜನರನ್ನು ಆಕರ್ಷಿಸಿದೆ ಮತ್ತು ಆರ್ಥಿಕತೆಯಲ್ಲೂ ಬೆಳೀತಾ ಇದೆ. ಅದರಿಂದ ಗ್ರಾಹಕರಿಗೂ ಮತ್ತು ಅವರಿಗೂ ಉತ್ತಮವಾದಂತಹ ಪ್ರಗತಿ ಹೊಂದಲಿ ಅಂತ ನಾನು ಹಾರೈಸುತ್ತೇನೆ. ಗ್ರಾಹಕರನ್ನು ನಾನು ನೋಡ್ತಾ ಇದ್ದೇನೆ. ಗ್ರಾಹಕರು ಒಂದು ಗ್ರಾಹಕರ ಅಷ್ಟು ಒಂದು ಒಳ್ಳೆ ರೀತಿಯಿಂದ ಹೋಗ್ತಾರೆ. ಯಾಕಂತಂದ್ರೆ ಡಿಸ್ಕೌಂಟ್ ಕೊಡುವಂತದ್ದು ಬರುವ ಈ ಆಕರ್ಷಣೀಯವಾಗಿ ಮಾತಾಡುವಂತದ್ದು. ಯಾಕಂದ್ರೆ ಗ್ರಾಹಕರಿಗೆ ಬೇಕಾದ ಮಾತು ಆ ಮಾತನ್ನು ನಾನು ಎಲ್ಲವನ್ನೂ ನಂಬ್ಕೊಂಡಿದ್ದೇನೆ. ಅಷ್ಟು ಚೆನ್ನಾಗಿ ಮಾಡಿಕೊಂಡು ನಮ್ಮ ಈ ಜೋಸ್ ಅಲುಕ್ಕಸ್ ಎಲ್ಲರಿಗೂ ನಾನು ವೆಲ್ಕಮ್ ಟು ಅವರ್ ಜೋಸ್ ಅಲುಕ್ಕಸ್ ನ್ಯೂ ಶೋರೂಮ್. ವಿ ಓಪನ್ ಟುಡೇ. ವಿ ಹ್ಯಾವ್ ಅ ಗ್ರೇಟ್ ಕಲ್ಚರ್ ಆಫ್ ದಿಸ್ ಉಡುಪಿ ಆ್ಯಂಡ್ ವಿ ಹ್ಯಾವ್ ಅ ಲಾರ್ಜೆಸ್ಟ್ ಕಲೆಕ್ಷನ್ ಆಫ್ ಗೋಲ್ಡ್ ಡೈಮಂಡ್ ಪ್ಲಾಟಿನಮ್ ಆ್ಯಂಡ್ ವಿ ಹ್ಯಾವ್ ಅ ಅರೇಂಜ್ ಫಾರ್ ಲೈಕ್ 18-carat ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್ ಗೋಲ್ಡ್ ಆ್ಯಂಡ್ ಅನ್ಕಟ್ ಲಾಟ್ ಆಫ್ ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಆಫ್ ಆರ್ನಮೆಂಟ್ ಈಚ್ ಪ್ರಾಡಕ್ಟ್ and we welcome all Udupi customer support and thank you very much. Hi ellarigu namaskara. ನಾನು ಇಲ್ಲಿ ಬಂದಿದ್ದೆ. ಆ್ಯಕ್ಚುಲಿ ಉಡುಪಿಗೆ ಬಂದಿರೋದು ನನ್ನ ಫಸ್ಟ್ ಟೈಮು. ಜೋಸ್ ಅಲುಕ್ಕಸ್ದು ಇನಾಗ್ರೇಷನ್ ಇದೆ. ತುಂಬ 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 ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಇಷ್ಟು ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡಿದ್ದಾರೆ ಮತ್ತು ಜನ ಕೂಡ ಎಷ್ಟು ಚೆನ್ನಾಗಿ ಬಂದು ಲೈಕ್ ವಾರ್ಮ್ ವೆಲ್ಕಮ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಮೂಲ ನಾನು ಶೃಂಗೇರಿಯವಳು, ಆದರೆ ಈ ನಮ್ಮ ರಕ್ಷಿತ್ ಸರ್ ರಿಷಬ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿದಾಗ ನಾನು ಕೇಳ್ತಿದ್ದು ಬರೀ ತುಳು ಮಾತ್ರ. ಇಲ್ಲಿಗೆ ಬಂದಮೇಲೆ ಅವ್ರದ್ದು ಆ್ಯಂಬಿಯನ್ಸು, ಇಲ್ಲಿರೋ ಲೈಕ್ ಕಲ್ಚರೆಲ್ಲ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಅದ್ರ ಹೊರತಾಗಿ ನಾನು ಕಾಂತಾರ ಅವ್ರದ್ದು ನಮ್ಮ ತಾಯಿ ಆ್ಯಕ್ಚುಲಿ ಎಲ್ಲರಿಗೂ. ಬಟ್ ಇವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಕೂಡ. ಇವ್ರನ್ನ ಮೀಟ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಕಾಂಗ್ರ್ಯಾಚುಲೇಷನ್ ಜಾನ್ ಅವರೇ, ತುಂಬ ಒಳ್ಳೆಯದಾಗಲಿ ನಿಮಗೆ, ಈ ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ, ಇಡೀ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗಲಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮೂರಿನ ಹೆಮ್ಮೆಯ ಜೋಸ್ ಅಲುಕ್ಕಸ್ಗೆ ಇವತ್ತು ನಾನು 2ನೇ ಬಾರಿ ಒಂದು ಅವರು ಇನ್ವೈಟ್ ಮಾಡಿದಕ್ಕೆ ಬರ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ನನ್ನನ್ನು ಈ ಶುಭ ಸಂದರ್ಭಕ್ಕೆ ಕರೆದದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಇಲ್ಲಿಯ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಟ್ರೆಡಿಷನಲ್ ಯುನೀಕ್ ಕಲೆಕ್ಷನ್ಸ್ ಇದೆ. ಮತ್ತು ಇವತ್ತು ಇಲ್ಲಿ ನೆರೆ ಸೇರಿದ ಬಂದ ಗ್ರಾಹಕರೇ ಸಾಕ್ಷಿ ಜೋಸ್ ಅಲುಕ್ಕಸ್ನ ಯಶಸ್ಸಿಗೆ. ಜೋಸ್ ಅಲುಕ್ಕಸ್ ಯಶಸ್ಸು ಕಾಣ್ತಿದೆ ಅನ್ನೋದಕ್ಕೆ. ಆ್ಯಂಡ್ ಮತ್ತೊಮ್ಮೆ 12 ವರ್ಷ ಈ ಉಡುಪಿಗೆ ಜೋಸ್ ಅಲುಕ್ಕಸ್ ಬಂದಾಯಿತು. 58 ವರ್ಷದ ಪಯಣ ಕಂಡಿದೆ. ಉಡುಪಿಯ ಜಿಲ್ಲೆಯ 25ನೇ ವರ್ಷದ ಸಂದರ್ಭದ ಈ ಶುಭ ಸಂದರ್ಭದಲ್ಲಿ ಜೋಸ್ ಅಲುಕ್ಕಸ್ನ ಮತ್ತೊಂದು ಏಳಿಗೆ ಯಶಸ್ಸಿನ ಮೆಟ್ಲು ಹತ್ತುತ್ತಾ ಇರೋದು ನಮ್ಮ ಉಡುಪಿಯ ಮಗಳಾದ ನನಗೆ ತುಂಬ ಹೆಮ್ಮೆಯ ವಿಷಯ.